Så kommer det igen. Navella ivattu ಇಲ್ಲಿ ಸೇರಿರುವವರ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಬಗ್ಗೆ ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಭರತ್ ಶೆಟ್ಟಿ ಅವರು ಒಂದು ಇಡೀ ದೇಶದ ಕಾರ್ಯಕರ್ತರಿಗೆ ನೋವಾಗುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡುವುದನ್ನು ಇಡೀ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಖಂಡಿಸ್ತಾರೆ. ಶ್ರೀಯುತ ಭರತ್ ಶೆಟ್ಟಿಯವರು ನಾವು ಡಾಕ್ಟರ್ ಭರತ್ ಶೆಟ್ಟಿ ಅಂತ ಕರೀತೇವೆ. ಅವರು ಡಾಕ್ಟರ್ ಆಗಿದ್ದಾರೆ, ಅವರು ಎರಡನೇ ಬಾರಿ ಶಾಸಕನಾಗಿದ್ದಾರೆ. ನಾನು ಕೂಡ ಒಬ್ಬ ಶಾಸಕನಾಗಿ ನನ್ನ ವಿಷಯಗಳನ್ನು ಅವರಿಗೆ ಹೇಳುವುದೇನಂತ ಹೇಳಿದ್ರೆ, ಡಾಕ್ಟರ್ ಕಲಿತವರು, ವಿದ್ಯಾವಂತರಿದ್ದಾರೆ, ಎರಡನೇ ಬಾರಿ ಶಾಸಕರಾಗಿದ್ದಾರೆ. ನಾವು ಸಮಾಜದಲ್ಲಿ ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕನ್ನು ಮೊದಲು ನಾವು ಕಳಿಬೇಕಿದೆ. ಶಾಸಕನಾಗಬೇಕಾದ್ರೆ ತಾಳ್ಮೆಯ ಅವಶ್ಯಕತೆ ಇದೆ. ಒಬ್ಬರಿಗೆ ಬೈದ ಕೂಡಲೇ ನಾವು ಹೆಸರು ಗಳಿಸೋ ಅನ್ನೋದು ಇದು ತಪ್ಪು ಸಂದೇಶ ಒಬ್ಬ ಜನಪ್ರತಿನಿಧಿಯಾಗಿ ಕೊಡುವಂತದ್ದು ಆಗ್ತದೆ. ಇವತ್ತು ರಾಹುಲ್ ಗಾಂಧಿ ಅವರಿಗೆ ನಾವು ಹೊಡಿತೇವೆ, ಕೆನ್ನೆಗೆ ಹೊಡಿತೇವೆ, ನಾವು ಸಂಸದಿನ ಒಳಗೆ ಹೋಗ್ತೇವೆ. ನಾಲ್ಕು ಜನ ಚಪ್ಪಾಳೆ ತಟ್ಟಬಹುದು, ನಮ್ಮ ಹತ್ರ ಅಧಿಕಾರ ಇರುವಾಗ ಚಪ್ಪಾಳೆ ತಡ್ತಾರೆ. ನಾಳೆ ಅಧಿಕಾರದಲ್ಲಿ ನಾನು ಭರತ್ ಶೆಟ್ಟಿ ಅವರು ಅಧಿಕಾರದಲ್ಲಿ ಶಾಸಕನಾಗಿ ಇಲ್ಲದಿದ್ರೆ ಯಾರು ಚಪ್ಪಾಳೆ ತಟ್ಟುವವರು ಇಲ್ಲ. ಸಂದೇಶವನ್ನು ಕೊಡುವಂತಹ ಕೆಲಸಗಳಾಗಬೇಕು. ಒಳ್ಳೆ ಕಲಿತವರಿದ್ದಾರೆ, ಭರತ್ ಶೆಟ್ಟಿ ಹಿಂದೆ JDS ಅಲ್ಲಿ ಇದ್ರು, ಅವರಿಗೆ ಈ ಸ್ವಲ್ಪ ಬೈಯುವಂತ ಸ್ವಲ್ಪ ಅಭ್ಯಾಸ ಇದೆ ಅಂತ ನನಗೆ. ಯಾಕಂದ್ರೆ ಮೊದಲು JDS ಅಲ್ಲಿ ಇರುವಾಗ BJPಗೆ ಸಿಕ್ಕಾಪಟ್ಟೆ ಬೈತಾ ಇದ್ರು. ಈಗ BJPಯಲ್ಲಿ ಬಂದು ಇವತ್ತು ಸ್ವಲ್ಪ ಕಲ್ತಿದ್ದಾರೆ ಅಂತ ನಾನು ಯಾರಿಗೂ, ಒಬ್ಬ ಶಾಸಕರಿಗೆ ಯಾರಿಗೂ ಹೇಳುದು, ಈ ತರ ಸಂದೇಶಗಳನ್ನು ಕೊಡುವುದು, ಚಪ್ಪಾಳೆ ತಟ್ತಾರೆ ಅಂತ ಈ ತರ ಸಂದೇಶಗಳನ್ನು ಕೊಡುವುದು ತಪ್ಪು. ಇದೇ ರೀತಿ ನಾವು ನಮ್ಮ ಭಾರತದ ಪ್ರಧಾನಿ ಆಗಿರುವಂತಹ ಶ್ರೀಮಾನ್ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿದ್ರೆ ಏನೇಳ್ತಾರೆ? ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಕೂಡ ಈ ರೀತಿ ಮಾತಾಡುವುದಿಲ್ಲ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ, ಉಪ ಮುಖ್ಯಮಂತ್ರಿಗಳಾಗ್ಲಿ, ಯಾರು ಮಂತ್ರಿಗಳಾಗ್ಲಿ, ಶಾಸಕರಾಗ್ಲಿ, ಅವರು ಹೇಳುವಾಗ, ವಿಚಾರ ಮಾಡುವಾಗ ಶ್ರೀಮಾನ್ ನರೇಂದ್ರ ಮೋದಿ ಅವರು ಅಂತ ಹೇಳ್ತಾರೆ. ಯಾಕಂದ್ರೆ ನಮಗೆ ಗೌರವ ಇದೆ, ನಮ್ಮ ದೇಶದ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ, ಪಕ್ಷ ಯಾರಿದ್ರು ದೇಶದ ಪ್ರಧಾನಿ ಆಗಿರ್ತಾರೆ. ಇದನ್ನು ಕಲಿಯುವಂತ ನಮ್ದು ಸಂಸ್ಕೃತಿ ಬೇಕು. ನಾವು ಭಾರತೀಯ ಜನತಾ ಪಕ್ಷದವರು ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ಪಾಠ ಮಾಡ್ತಾರೆ. ಇದರ ಬಗ್ಗೆ ಕೂಡ ಭಾರತ ಜನತಾ ಪಕ್ಷದವರಿಗೆ, ಅವರ ಶಾಸಕರ ಬಗ್ಗೆ ಅವರಿಗೆ ಪಾಠ ಹೇಳುವ ಕೊಡುವಂತ ಅವಶ್ಯಕತೆ ಇದೆ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವರಿಗೆ ಅವರಿಗೆ ಪಾಠ ಕೊಡುವಂತ ಕೆಲಸವನ್ನು ಮಾಡ್ತೇನೆ. ದಯಮಾಡಿ ಜನರ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡಿ, ಇನ್ ಮಾಡಬೇಡಿ. ಇಂಥ ಉಚ್ಚಾರಗಳನ್ನು, ಇಂಥ ಪದಗಳನ್ನು ಬಳಸುವಂತ ಸಂವಿಧಾನಿಕವಾಗಿರುವಂತ ಪದಗಳನ್ನು ಬಳಸಿ, ಇಂಥ ಪದಗಳನ್ನು ನೀವು ಬಳಸಬಾರದು. ಮುಂದೆ ಕೂಡ ಸಮಾಜಕ್ಕೆ ಒಳ್ಳೆಯ ಒಂದು ವಿಚಾರಗಳನ್ನು ತಿಳಿಸುವಂತ ಕೆಲಸಗಳನ್ನು ನೀವು ಮಾಡಬೇಕು. ಭರತ್ ಶೆಟ್ಟಿ ಅವರು ಈ ತರ ಹೇಳಿರೋದು ತಪ್ಪು. ಅವರು ನಾವು ಇದನ್ನೆಲ್ಲ ಖಂಡಿಸ್ತೇವೆ. ನಾನು ಹೆಚ್ಚು ಭರತ್ ಶೆಟ್ಟಿ ಅವರು ಇವತ್ತು ಬೇಡ ಬೇಡವಾದ ಪದಗಳಿಂದ ಮಾತಾಡಿದಾರೆ ಅಂತ ಹೇಳ್ಕೊಂಡ, ನಾವು ಕೂಡ ಕಾಂಗ್ರೆಸ್ ಪಕ್ಷದವರು ಅಂತ ಪದಗಳನ್ನು ನಾವು ಬಳಸುವುದಿಲ್ಲ. ನಾವು ನಿಮಗೆ ಪಾಠ ಹೇಳುವಂತ ಕೆಲಸವನ್ನು ಮಾಡ್ತೇವೆ. ನಾವೆಲ್ಲ ಸಮಾಜಕ್ಕೆ ಪಾಠ ಹೇಳುವವರು, ನಾವು ಸಮಾಜಕ್ಕೆ ಒಳ್ಳೆತನವನ್ನು ಹೇಳಿಕೊಡುವವರು. ನಾವು ನಮ್ಮನ್ನು ತಿದ್ದುವಂತ ಕೆಲಸಗಳನ್ನು ನಾವು ಮಾಡ್ಕೋಬೇಕು. ಆದ್ರೆ ಮಾತ್ರ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ಲಿಕ್ಕೆ ಸಾಧ್ಯ. ಈ ಆಚಾರ ವಿಚಾರಗಳಿಗೆ ತೊಂದರೆ ಆದ್ರೆ, ನಮ್ಮ ಅಡಿಕೆಗೆ ತೊಂದರೆ ಆದ್ರೆ, ನಮ್ಮ ಅಡಿಕೆ ಬೆಳೆಗಾರರಿಗೆ ಅವರಿಗೆ ತೊಂದರೆ ಆದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತೊಂದರೆ ಆದ್ರೆ, ನಮ್ಮ ಜನಸಾಮಾನ್ಯರಿಗೆ ತೊಂದರೆ ಆದ್ರೆ, ನಾವೆಲ್ಲ ಹೋರಾಟ ಮಾಡಬೇಕು. ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರೆ ಹಾಗಾದ್ರೆ ದ್ವೇಷ ಮಾಡುದು ಯಾರನ್ನು? ನಾವು ದ್ವೇಷ ಮಾಡಬೇಕು. ನಾವು ಯಾರನ್ನು ದ್ವೇಷ ಮಾಡಬೇಕಂದ್ರೆ, ಈ ದೇಶವನ್ನು ಯಾರು ವಿರೋಧ ಮಾಡ್ತಾರೆ ಅವರನ್ನು ದ್ವೇಷ ಮಾಡಿ. ನೀವು ಹೋರಾಟ ಮಾಡುವುದಿದ್ರೆ ನಿಮಗೆ ನಮಗೆ ಅಭಿವೃದ್ಧಿಗಾಗಿ ಹೋರಾಟ ಮಾಡಿ. ಇವತ್ತು ಬೇಕಾದಷ್ಟು ಅನುದಾನಗಳನ್ನು ತರಬಹುದು, ಬೇಕಾದಷ್ಟು ಯೋಜನೆಗಳನ್ನು ತರಬಹುದು. ನಮ್ಮ ದಕ್ಷಿಣ ಕನ್ನಡಕ್ಕೆ, ನಮ್ಮ ಕರ್ನಾಟಕಕ್ಕೆ ತೊಂದರೆ ಆದಾಗ ನೀವು ಹೋರಾಟ ಮಾಡುವಂತ ಕೆಲಸವನ್ನು ಮಾಡಿ.
ನೀವು ವಿರೋಧ ಮಾಡಬೇಕಿದ್ರೆ ಈ ದೇಶಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಅವರ ವಿರುದ್ಧ ವಿರೋಧ ಮಾಡಿ, ಅವರ ಕೆನ್ನೆಗೆ ಬಡಿಯಿರಿ, ಅವರನ್ನು ಏನ್ ಮಾಡ್ತೀರಿ ಎಲ್ಲ ಪದಗಳನ್ನು ಬಳಸಿ ನಾವು ವಿರೋಧ ಮಾಡುವುದಿಲ್ಲ. ಆದ್ರೆ ಒಬ್ಬ ನಾಯಕನಿಗೆ, ಒಬ್ಬ ಪಕ್ಷದ ನಾಯಕನಾಗಿರುವಂತಹ ಸಮಾಜದಲ್ಲಿ ಇರುವಂತಹ ಒಳ್ಳೆ ವ್ಯಕ್ತಿ ಆದ್ದರಿಂದ ಅವರಿಗೆ ಈ ಪದಗಳನ್ನು ಬಳಸುವುದು ಒಳ್ಳೆಯದಲ್ಲ, ಸಮಾಜಕ್ಕೆ ಒಳ್ಳೆ ಸಂದೇಶ ನಿಮ್ಮಿಂದ ಹೋಗುವುದಿಲ್ಲ. ಇನ್ನು ಮುಂದಾದ್ರೂ ಶ್ರೀಯುತ ಭರತ್ ಶೆಟ್ಟಿ ಅವರೇ ದಯಮಾಡಿ ನಿಮ್ಮನ್ನು ತಿದ್ದುಕೊಳ್ಳುವಂತಹ ಕೆಲಸ ಮಾಡಿ. ಈ ತರ ಮಾತಾಡಿದ ನಿಮಗೆ ಒಮ್ಮೆ ಚಪ್ಪಾಳ ಸಿಗ್ಬೋದು. ಆನಂತರ ಯಾರೆಲ್ಲ ಒಳ್ಳೆಯ ಪ್ರಜೆಗಳು ನಿಮ್ಮ ಸಮಾಜದಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಇದನ್ನು ಖಂಡಿತ ಅವರು ಇಷ್ಟಪಡುವಂತದ್ದಾಗುವುದಿಲ್ಲ. ನಾವೆಲ್ಲ ಒಳ್ಳೆಯ ಸ್ಥಾನದಲ್ಲಿ ಇರುವವರು ಒಳ್ಳೆಯ ಸಂದೇಶಗಳನ್ನು ಸಮಾಜಕ್ಕೆ ಕೊಡುವಂತದ್ದನ್ನು ಆಗಬೇಕು. ಆ ಮೂಲಕ ಸಮಾಜವನ್ನು ಪರಿವರ್ತನೆಯನ್ನು ಬಳಸುವಂತಹ ಕೆಲಸ ಆಗಬೇಕು. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಲ್ಲಿದ್ದೇವೆ, ನಿಮಗೆ ನಿಮ್ಮನ್ನು ತತ್ತುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ನೀವು ಬದಲಾವಣೆ ಆಗುವುದು ಉತ್ತಮ, ನಿಮಗೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು, ನಿಮ್ಮ ಪಕ್ಷಕ್ಕೂ ಒಳ್ಳೇದು. ಅದು ಬದಲಾವಣೆ ಆಗದಿದ್ದಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ನಿಮ್ಮ ತರನೇ ನಾವು ಮಾತಾಡುವಂತಹ ಪ್ರವೃತ್ತಿಗೆ ನಮ್ಮನ್ನು ನೀವು ಕಳಿಸಿಕೊಡಬೇಡಿ. ನಿಮ್ಮನ್ನು ತಿದ್ದುವಂತಹ ಕೆಲಸವನ್ನು ಮಾಡಿ, ನೀವು ಒಬ್ಬರು ಶಾಸಕರಿದ್ದೀರಿ, ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಪಕ್ಷದ ಒಳ್ಳೆಯದಕ್ಕೆ ನಾವು ಹೇಳ್ತೀವಿ. ಇನ್ನು ಮುಂದೆ ನೀವು ಇಂತಹ ಪದಗಳನ್ನು ಯಾರೇ ಆಗ್ಲಿ ಬಳಸುವಂತದ್ದು ಆಗ್ಬಾರ್ದು. ಬಳಸಿದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಸುಮ್ಮನೆ ಇರುವುದಿಲ್ಲ ಅನ್ನೋ ಮಾತನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬೆಳೆ ಭಾರತ.